ಸಿದ್ದರಾಮಯ್ಯನವರಿಗೆ ಮೋದಿಯವರ ಹೆಸರು ತಗೊಂಡು ಬಯಲಿಲ್ಲ ಅಂದ್ರೆ ಅವರಿಗೆ ಊಟ ರುಚಿಸೋದಿಲ್ಲ ಯಾವ ಕಾರಣದಿಂದಾಗಿ ಅವರು ಹೇಳಿದ್ದಾರೆ ಯತ್ನಾಳ್ ಅವರು ಅವರ ಕಡೆ ಏನು ಅದಕ್ಕೆ ಸಂಬಂಧಿಸಿದಂತ ಮಾಹಿತಿ ಇದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಯತ್ನಾಳ್ ಅವರು ಒಂದು ಗಂಭೀರ ಆರೋಪವನ್ನ ಮಾಡಿರುವಂತದ್ದು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಅವರು ಏನು ಹೇಳಿದ್ರೆ ಪೊಲೀಸರು ನೀವು ಅಲ್ಲಿ ಹೋಗಬಾರದು ಅಂತ ಹೇಳಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ರು ಹಾಗಾಗಿ ಮತ್ತೆ ಪ್ರಧಾನಮಂತ್ರಿಗಳು ಭೇಟಿಯಾದಾಗ ಅವರೇನು ಫೋಟೋ ಹಾಕಿದ್ದಾರೆ ಅದು ಸರಿ ಇದ್ದರೂ ಸಹಿತ ಆ ಸಂದರ್ಭದಲ್ಲಿ ಈ ಇನ್ಪುಟ್ ಇತ್ತ ಇಲ್ಲೋ ಗೊತ್ತಿಲ್ಲ ಈಗ ಅವರು ಒಂದು ಹೊಸ ಇನ್ಪುಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಎನ್ಕ್ವೈರಿ ಮಾಡಿ ಸಂಗತಿ ಏನು ಸತ್ಯ ಸಂಗತಿ ಇದೆ ಅನ್ನೋದನ್ನು ಏಜೆನ್ಸಿಗಳು ಹೇಳಬೇಕು ಹೊರತಾಗಿ ಸಿದ್ದರಾಮಯ್ಯನವರು ಈ ರೀತಿ ಬಾಲಿಷವಾಗಿ ಮಾತನಾಡುವಂಥದ್ದು ಅವರ ವ್ಯಕ್ತಿತ್ವಕ್ಕೆ ಶೋಭಿಸೋದಲ್ಲ ಏನೋ ಕಾರಣದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ನೀವು ಮುಖ್ಯಮಂತ್ರಿ ಆಗಿರ್ಬೋದು ಅದರ ಜವಾಬ್ದಾರಿಯಿಂದ ಮಾತನಾಡೋದನ್ನು ಅವರು ಕಲಿಬೇಕು ಅಷ್ಟೇ.